ಮಳೆ ಆರ್ಭಟ ಕಡಿಮೆಯಾಗಿದ್ರೂ ಕೂಡ ಮಳೆಯಿಂದ ಆಗಿರುವ ಅನಾಹುತಕ್ಕೆ ಇನ್ನೂ ಪರಿಹಾರ ಕಲ್ಪಿಸಿಲ್ಲ ಹೆದ್ದಾರಿ ಪಕ್ಕದ ಗುಡ್ಡಗಳು ಕುಸಿತಾಯಿತು ಕೆಲವು ಕಡೆ ಸಂಚಾರ ಬಂದಾಗಿ ರಾಜ್ಯ ಹೆದ್ದಾರಿಯಲ್ಲಿ ಪ್ರಯಾಣಿಸುವವರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಿದ್ರೆ ಅದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಕನ್ನಡ ಜಿಲ್ಲೆಯಲ್ಲಿ ಈ ಭಾರಿಯ ವರುಣನ ಅಪ್ಪರಕ್ಕೆ ಸಾಕಷ್ಟು ಜನರು ಮನೆಮುಟ ಕಳೆದುಕೊಳ್ಳುವುದರೊಂದಿಗೆ ಜೀವಹಾನಿ ಸಹ ಉಂಟಾಗಿದೆ ಆದರೆ ಜಿಲ್ಲೆಯಲ್ಲಿ ಕಳೆದ 15 ದಿನಗಳಿಂದ ಮಳೆ ಕಡಿಮೆ ಆಗಿತ್ತು ಸಮಸ್ಯೆ ಮಾತ್ರ ನಿಂತಿಲ್ಲ ಜೋಯಿಡಾ ತಾಲೂಕಿನ ಅಣಸಿ ಹೆದ್ದಾರಿಯಲ್ಲಿ ಅಲ್ಲಿ ಮಳೆ ನಿಂತು ಹೆದ್ದಾರಿಯಲ್ಲಿ ಕುಸಿತವಾಗಿರೋ ಕಲ್ಲು ಮಣ್ಣುಗಳನ್ನು ಇನ್ನೂ ತೆರವು ಮಾಡಲಾಗಿಲ್ಲ ಅಲ್ಲಷ್ಟೇ ಅಲ್ಲದೆ ಇನ್ನೂ ಕೂಡ ಹೆದ್ದಾರಿ ಪಕ್ಕದಲ್ಲಿ ಅಲ್ಲಲ್ಲಿ ಗುಡ್ಡಗಳು ಕುಸಿತವಾಗ್ತಾ ಇದೆ ಹೀಗಾಗಿ ಕಳೆದ 2 ತಿಂಗಳಿಂದ ಜಿಲ್ಲಾಡಳಿತ ಅಣಶಿ ಹೆದ್ದಾರಿಯಲ್ಲಿ ಸಂಚಾರ ನಿಷೇಧ ಮಾಡಿದ್ದು ಈವರೆಗೂ ಕೂಡ ವಾಹನಗಳ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಲ್ಲ ಕಳೆದ ದಿನಗಳಿಂದ ಗುಡ್ಡ ಕುಸಿತದಿಂದಾಗಿ ಹೆದ್ದಾರಿಯಲ್ಲಿ ಬಿದ್ದಿರುವ ಕಲ್ಲು ಮಣ್ಣುಗಳನ್ನ ತೆರವು ಮಾಡುವಂತೆ ಸ್ಥಳೀಯರು ಜಿಲ್ಲಾಡಳಿತವನ್ನ ಒತ್ತಾಯ ಮಾಡುತ್ತಲೇ ಇದ್ದು ಇಂದು ತೆರವು ಮಾಡುತ್ತೇವೆ ನಾಳೆ ತೆರವು ಮಾಡುತ್ತೇವೆ ಎಂದು ದಿನಗಳು ಉರುಳುತ್ತಿವೆಯೇ ಹೊರತು ತೆರವು ಕಾರ್ಯ ಮಾತ್ರ ನಡೆದಿಲ್ಲ ಮಳೆ ಇರುವಂತ ಕಾರಣದಿಂದನು ಅಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಕುಸಿತ ಬರ್ತಾ ಇರುವ ಕಾರಣದಿಂದನು ಅಲ್ಲಿ ಒಂದು ಚೆಕ್ ಪೋಸ್ಟ್ ನಿರ್ಮಾಣ ಮಾಡುವ ಜೊತೆ ದಿನನಿತ್ಯ ಒಂದು ಸಾರಿ ಅಲ್ಲಿ ಹೋಗಿ ಇನ್ಸ್ಪೆಕ್ಟ್ ಮಾಡ್ಕೊಂಡು ಆಮೇಲೆ ಟ್ರಾಫಿಕ್ ಅನ್ನು ಬಿಡುವಂತ ಕೆಲಸವನ್ನ ಮಾಡುತ್ತಿದ್ದಾರೆ ಈಗಾಗಲೇ ಹೆವಿ ವೆಹಿಕಲ್ಸ್ ಮತ್ತು ದೊಡ್ಡ ಬಸ್ಗಳಿಗೆ ನಾವು ತಡೆಯನ್ನು ಮಾಡಿದೀವಿ ಈಗ ಮಾನ್ಸೂನ್ ಕಡಿಮೆ ಆಗಿರುವಂತ ಹಿನ್ನೆಲೆಯಲ್ಲಿ ಅದನ್ನ ರೀಲುಕ್ ಮಾಡಿ ಇವತ್ತು ನಾಳೆ ಒಳಗಡೆ ಒಂದು ಆದೇಶವನ್ನ ಹೊರಡಿಸಲಿದ್ದೀವಿ ಇನ್ನು ಅಣಶಿ ಹೆದ್ದಾರಿಯಲ್ಲಿ ಸಂಚಾರ ಬಂದ್ ಆಗಿರೋದ್ರಿಂದ ಜೋಯಿಡಾದಿಂದ ಜಿಲ್ಲಾ ಕೇಂದ್ರ ಕಾರವಾರಕ್ಕೆ ಬರುವವರು ನೂರಾರು ಕಿಲೋಮೀಟರ್ ಸುತ್ತಿ ಬಳಸಿ ಬರಬೇಕಾದ ಪರಿಸ್ಥಿತಿ ಉಂಟಾಗಿದೆ ಅದರಲ್ಲಿ ಇನ್ನು ಒಂದು ವಾರದಲ್ಲಿ ಗಣೇಶ ಚತುರ್ಥಿ ಬರಲಿರೋದ್ರಿಂದ ಈಗ ಬಸ್ ಸಂಚಾರ ಬಂದ್ ಮಾಡಿರೋದ್ರಿಂದಾಗಿ ಮಹಾರಾಷ್ಟ್ರ ಬೆಳಗಾವಿ ಮುಂಬೈ ಕಾರವಾರಕ್ಕೆ ಬರಬೇಕಾದ್ರೆ ಸುತ್ತಿ ಬಳಸಿ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಗಣೇಶನ ಹಬ್ಬಕ್ಕೆ ಕಾರವಾರಕ್ಕೆ ಬರುವವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಾರಾಷ್ಟ್ರ ಬೆಳಗಾವಿಯಿಂದಲೇ ಬರಬೇಕಾಗಿದೆ ಈಗ ಅಣಶಿ ಹೆದ್ದಾರಿ ಬಂದ್ ಆಗಿರುವ ಕಾರಣಕ್ಕೆ ಹಬ್ಬಕ್ಕೆ ಬರಬೇಕೋ ಬೇಡವೋ ಅನ್ನು ಚಿಂತೆಯಲ್ಲಿದ್ದಾರೆ ಕಾರವಾರದಿಂದ ಬೆಳಗಾವಿ ಮಹಾರಾಷ್ಟ್ರ ಪೂಣಾಗೆ ಸಂಪರ್ಕ ಕಲ್ಪಿಸುವಂತ ಅಣಸಿಘಟ್ಟೆ ಏನಿದೆ ಈ ಅಣಸಿಘಟ್ಟದಲ್ಲಿ ಒಂದು 2 ತಿಂಗಳ ಹಿಂದೆ ಸಣ್ಣ ಪ್ರಮಾಣದ ಗುಡ್ಡ ಕುಸಿತ ಆಗಿತ್ತು ಸೋ ಹಾಗಾಗಿ ಅಲ್ಲಿನ ನಮ್ಮ ಜಿಲ್ಲಾಡಳಿತ ಏನಿದೆ ಆ ಒಂದು ರಸ್ತೆಯಲ್ಲಿ ಯಾವುದೇ ರೀತಿ ಬಸ್ಗಳು ಮತ್ತು ಭಾರಿ ವಾಹನಗಳು ಓಡಾಡದಂಗೆ ನಿರ್ಬಂಧ ಹೇರಿತ್ತು ಸೋ ಅದಾದಮೇಲೂ ಕೂಡ ಮಳೆ ಜಾಸ್ತಿ ಆಗಿರೋದ್ರಿಂದ ಮತ್ತೆ ನಿರ್ಬಂಧನ ಕಂಟಿನ್ಯೂ ಮಾಡಿದ್ರು ಈಗ ಗಣೇಶ ಚತುರ್ಥಿ ಅಂತ ಬಂದಿದೆ ನಮ್ಮ ಆಲ್ಮೋಸ್ಟ್ ಎಲ್ಲ ನಮ್ಮ ಸಂಬಂಧಿಕರು ಬೆಳಗಾವಿ ಆ ಕಡೆ ಇರೋದ್ರಿಂದ ಅವರಿಗೆ ಬರಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಈ ಒಂದು ಅಣಸಿಘಟ್ಟನ್ನು ತೆರವು ಮಾಡಿಕೊಟ್ರೆ ಅವರಿಗೂ ಬರಲಿಕ್ಕೆ ಈಸಿ ಆಗುತ್ತೆ ಒಟ್ಟಾರೆಯಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣತನ ಆರ್ಭಟವನ್ನ ಮುಗಿಸಿದ್ರೂ ಮಳೆಯಿಂದ ಆಗಿರುವ ಸಮಸ್ಯೆ ಮಾತ್ರ ಇನ್ನೂ ಜೀವಂತವಾಗಿದೆ ಇಷ್ಟಕ್ಕೆಲ್ಲ ಸರ್ಕಾರದ ಇಚ್ಛಾಶಕ್ತಿ ಕೊರತೆ ಅಂತಾನೆ ಜನರು ಆರೋಪಿಸ್ತಾ ಇದ್ದಾರೆ ಅದೇನೇ ಇರಲಿ ಗಣೇಶನ ಹಬ್ಬದ ಸಮಯದಲ್ಲಾದರೂ ಹೆದ್ದಾರಿಯಲ್ಲಿ ಬಿದ್ದಿರೋ ಕಲ್ಲು ಮಣ್ಣು ತೆರವು ಮಾಡೋ ಮೂಲಕ ಗಣೇಶನ ಹಬ್ಬಕ್ಕೆ ಬಂದು ಹೋಗುವವರಿಗೆ ಜಿಲ್ಲಾಡಳಿತ ಅನುಕೂಲ ಕಲ್ಪಿಸಿಕೊಡಬೇಕಿದೆ ಬ್ಯೂರೋ ರಿಪೋರ್ಟ್ ಸ್ಕೈನೆಟ್ ಕನ್ನಡ ಮೈಕ್ರೋ